ವೀಕ್ಷಕರೇ, ನಾವು ಮುದ್ರಾಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಅದರಲ್ಲಿ ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಮುದ್ರ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು ಹಾಗೂ ಬರದೇ ಇರೋ ಹಾಗೆ ನೋಡ್ಬೋದು ಅಂತ ನೋಡ್ತಾ ಇದ್ದೀವಿ. ಸೊ ನೀವು ಅದನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಅದರ ಪರಿಣಾಮ ಏನಾಯಿತು ಅಂತ ನಮಗೆ ತಿಳಿಸ್ಕೊಡಿ. ವೀಕ್ಷಕರೇ, ಇಷ್ಟು ತನಕ ನಾವು ಶುಗರ್ ಕಾಯಿಲೆನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಥವಾ ಬರದೇ ಇರೋ ಹಾಗೆ ತಡೆಗಟ್ಬೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಹಾಗೆ ಜನರಲ್ಲಾಗಿ ಯಾವ್ಯಾವ ಮುದ್ರ ಮಾಡಿಕೊಂಡು ನಮ್ಮ ಹೆಲ್ತನ್ನು ಸರಿಯಾಗಿ ಇಟ್ಕೋಬೋದು, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂತ ಏನಂತೀವಿ, ನಮ್ಮ ದೇಹದಿಂದ ಏನು ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೋ ಅದನ್ನು ವಾಪಸ್ ರೀಡೈರೆಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ಒಬೆಸಿಟಿ ಅನ್ನೋ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ. ಒಬೆಸಿಟಿ ಅಂದರೆ ಬೊಜ್ಜು. ಆ ಎಡಿಪೋಸ್ ಟಿಶ್ಯೂದು ಜಾಸ್ತಿ ನಮ್ಮ ದೇಹದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುವಂಥದ್ದು. ಅದು ಯಾಕೋಸ್ಕರ ಆಗುತ್ತೆ ಅಂದರೆ ಓವರ್ ನ್ಯೂಟ್ರಿಷಸ್ ಫುಡ್ಡಿಂದ ಆಗುತ್ತೆ, ಹೆರಿಡಿಟ್ರಿಯಿಂದ ಬರ್ಬೋದು, ಅಥವಾ ಕೆಲವರದ್ದು ಇವಾಗಿನ ಲೈಫ್ ಸ್ಟೈಲ್ ಸ್ಟ್ರೆಸ್ ತುಂಬ ಜಾಸ್ತಿ ಇದ್ದರೆ ಅಂಥ ಕಾಯಿಲೆಗಳು ಬರ್ಬೋದು. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಯಾವಾಗಲೂ ಬೋರ್ ಆಗ್ತಾ ಇದ್ದರೆ ಅಥವಾ ಕೆಲಸ ಕಡಿಮೆ ಇದ್ದಾಗ, ನಮ್ಮ ದೇಹಕ್ಕೆ ಎಕ್ಸಸೈಸ್ ವ್ಯಾಯಾಮ ಕಡಿಮೆ ಆದಾಗ ಇಂಥ ಟೈಮಲ್ಲಿ ಹೆಚ್ಚು ಹೆಚ್ಚು ತಿಂತಾ ಬಂದು ಆಗ ಆ ಬೊಜ್ಜು ಅನ್ನೋದು ನಮ್ಮ ದೇಹದಲ್ಲಿ ಕೆಲವು ಕಡೆ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನೋಡಲಿಕ್ಕೆ ಕೆಟ್ಟದಾಗಿ ಕಾಣೋದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಹೋಗುತ್ತೆ. ನಮ್ಮ ಬಾಡಿ ಯಾವುದೇ ಆರ್ಗನ್ಸ್ ಆಗಲಿ, ಒಳಗಡೆ ಇಂಟರ್ನಲ್ ಪಾರ್ಟ್ಸ್ ಆ ವೆಯ್ಟನ್ನು ಅದನ್ನು ತಡ್ಕೊಳ್ಳಲ್ಲ. ಸೊ ಪ್ರತಿಯೊಂದು ಪಾರ್ಟಿಗೂ ಅದು ಬರ್ಡನ್ ಆಗ್ತಾ ಹೋಗುತ್ತೆ. ಇದರಿಂದ ಅನೇಕ ಕಾಯಿಲೆಗಳು ಬರುತ್ತೆ. ಸೊ ಇದನ್ನು ನಾವು ತುಂಬ ಅವೇರ್ನೆಸ್ ಇಟ್ಟು ಒಂದೊಂದು ಕೆ ಜಿ ಹೆಚ್ಚಾದಾಗ ನಮಗೆ ಗೊತ್ತಾಗಬೇಕು ನಮ್ಮದು ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಯಾವ ರೀತಿ ಫುಡ್ ಹ್ಯಾಬಿಟ್ಸ್ ಸರಿ ಮಾಡ್ಕೋಬೇಕು, ಜೊತೆಗೆ ಸಿಂಪಲ್ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನೀವು ನೋಡ್ಬೋದು. ಇವಾಗ ಮುದ್ರಾಗಳ ಬಗ್ಗೆ ನಾವು ಹೇಳ್ತಾ ಇರುವಾಗ ಅಗ್ನಿ ಮುದ್ರ ಹಾಗೂ ಲಿಂಗ ಮುದ್ರ, ಈ ಎರಡು ಮುದ್ರಗಳ ಕಾಂಬಿನೇಷನ್ ಮಾಡಿದ್ರೆ ಖಂಡಿತವಾಗಿಯೂ 2-3 ಕೆ ಜಿಯಷ್ಟು ವೆಯ್ಟನ್ನು ಕಡಿಮೆ ಮಾಡ್ಕೋಬೋದು. ಜೊತೆಗೆ ಆಹಾರ ಪದ್ಧತಿ ಎಕ್ಸಸೈಸ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಈಗ ಅಗ್ನಿ ಮುದ್ರ ಯಾವ ರೀತಿ ಮಾಡೋದು, ಅದರಿಂದ ನಮ್ಮ ತೂಕನ ಹೇಗೆ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ನಮ್ಮ 5 ಬೆರಳುಗಳು ಕೂಡ 5 ತತ್ವನ ಸೂಚಿಸುತ್ತೆ. ಇದರಲ್ಲಿ ಪೃಥ್ವಿ ರಿಂಗ್ ಫಿಂಗರ್ ಪೃಥ್ವಿ ತತ್ವನ ಸೂಚಿಸುತ್ತೆ, ಹೆಬ್ಬೆರಳು ಅಗ್ನಿ ತತ್ವನ ಸೂಚಿಸುತ್ತೆ. ಸೊ ಈ ರಿಂಗ್ ಫಿಂಗರ್ನ ಅಗ್ನಿ ತತ್ವದ ಅಂದರೆ ಪೃಥ್ವಿ ತತ್ವದ ಈ ಬೆರಳಿನ ತುದಿಯನ್ನು ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಮೂಲಕ್ಕೆ ಈ ರೀತಿ ಜೋಡಿಸಿಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಹೀಗೆ ಒತ್ತಿದಾಗ ಇದು ಅಗ್ನಿ ಮುದ್ರ ಅಂತ ಕರೀತಾರೆ. ಪೃಥ್ವಿ ತತ್ವ ನಮ್ಮ ಬಾಡಿನಲ್ಲಿ ಕಡಿಮೆ ಆಗುತ್ತೆ ಅಂದರೆ ಬಾಡಿ ಹೀಟ್ ಆಗ್ತಾ ಬರುತ್ತೆ, ಇದಕ್ಕೆ ಸೂರ್ಯ ಮುದ್ರ ಅಥವಾ ಅಗ್ನಿ ಮುದ್ರ ಅಂತ ಕರಿತೀವಿ. ಬಾಡಿಯಲ್ಲಿ ಹೀಟ್ ಜನರೇಟ್ ಆಗೋದ್ರಿಂದ ಕೊಲೆಸ್ಟ್ರಾಲ್ ಇದ್ರೂ ಕಡಿಮೆ ಆಗುತ್ತೆ, ಹಾಗೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಸಹಾಯಕರವಾಗಿ ಆದ ಒಂದು ಮುದ್ರ ಇದು. ಈ ಅಗ್ನಿ ಮುದ್ರನ ತುಂಬ ಹೊತ್ತು ಮಾಡಿದ್ರೆ ಬಾಡಿ ಹೀಟಾಗಿ ನಿಮಗೆ ಹೀಟಿಂದ ಬರುವಂಥ ಸ್ವಲ್ಪ ತೊಂದರೆಗಳು ಬರ್ಬೋದು. ಆಗ ನೀವು ತಂಪಾದ ಆಹಾರನ ಸೇವಿಸಬೇಕಾಗುತ್ತೆ, ಬಾರ್ಲಿ ನೀರು ಕುಡಿಯುವಂಥದ್ದು ಅಥವಾ ಎಳ್ನೀರು, ಈ ರೀತಿ ಕೂಲ್ ಆಗುವಂಥ ಫುಡ್ಡನ್ನು ತೊಗೋಬೇಕು. ಆ ಥರ ತೊಗೊಂಡು ಈ ಮುದ್ರನ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲದೇ ಇದ್ದರೆ ಒಂದು ದಿನಕ್ಕೆ 20 ನಿಮಿಷ ಅರ್ಧ ಗಂಟೆ ಈ ಮುದ್ರನ ಪ್ರಾಕ್ಟೀಸ್ ಮಾಡ್ಬೋದು. ಎರಡು ಕೈಯಲ್ಲಿ ಮುದ್ರಾ ಪ್ರಾಕ್ಟೀಸ್ ಮಾಡಿದ್ರೆ ಇಫೆಕ್ಟ್ ಜಾಸ್ತಿ ಇರುತ್ತೆ. ನೀವು ಒಂದು ಕೈ ಫ್ರೀ ಇದ್ದು ಒಂದು ಕೈಯಲ್ಲಿ ಏನೋ ಬರಿತಾ ಇರೋದು ಅಥವಾ ವರ್ಕ್ ಮಾಡ್ತಾ ಇರೋದು ಮಾಡ್ತಾ ಇರುವಾಗ ಈವನ್ ಒಂದು ಕೈಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಈ ಅಗ್ನಿ ಮುದ್ರನ ಇದಕ್ಕೆ ಟೈಮ್ ಏನಿಲ್ಲ, ಬೆಳಿಗ್ಗೆನೇ ಮಾಡಬೇಕು ಸಂಜೆ ಮಾಡಬೇಕು ಆ ರೀತಿ ನಿಮಗೆ ಯಾವ್ಯಾವಾಗ ಆಗುತ್ತೋ ಅಂಥ ಟೈಮಲ್ಲಿ ಒಂದು 5 ನಿಮಿಷ 10 ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಹಾಗೆ ಕಂಟಿನ್ಯೂಸ್ ಆಗಿ ಬೇಕಾದರೆ 20 ನಿಮಿಷ ಕೂಡ ಮಾಡ್ಬೋದು. ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರಾಣಾಯಾಮ ಮಾಡ್ತಾ ಇದ್ರೆ ಅಥವಾ ಪೂಜೆ ಮಾಡ್ತಾ ಇದ್ರೆ ಈ ರೀತಿ ಅಥವಾ ನೀವು ಜರ್ನಿ ಮಾಡ್ತಾ ಇರ್ತೀರಿ ಅಂಥ ಟೈಮಲ್ಲಿ ಕೈ ಫ್ರೀ ಇರುತ್ತೆ. ಸೊ ಆ ಟೈಮಲ್ಲಿ ಈ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಈ ಮುದ್ರ ಅಗ್ನಿ ಕಣ್ಣಿಗೆ ಸಂಬಂಧಪಟ್ಟಿದ್ದು. ಸೊ ಅದರಿಂದ ಅಗ್ನಿ ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೆ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಗ್ಲುಕೋಮ ಇರ್ಬೋದು ಅಥವಾ ಪವರ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇರೋದು, ಇಂಥ ತೊಂದರೆಗಳಿಂದ ಬಳಲ್ತಾ ಇರೋರು ಕೂಡ ಈ ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ವೀಕ್ಷಕರೇ, ಇಷ್ಟೊಂದು ಸಿಂಪಲ್ ಆಗಿರೋ ಮುದ್ರನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ನಮ್ಮ ಎಕ್ಸ್ಟ್ರಾ ಫ್ಯಾಟನ್ನು ಕರೆಸ್ಕೋಬೋದು ಅಂತ ನೋಡಿದ್ದೀರಾ. ಇನ್ನೊಂದು ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮುಖ್ಯವಾದ ಮುದ್ರಾ ಲಿಂಗ ಮುದ್ರಾ. ಈ ಮುದ್ರಾದಲ್ಲೂ ಅಷ್ಟೇ ಬ್ರಾಂಕೈಟಿಸ್ ಇರ್ಬೋದು, ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಕಫ, ಈ ರೀತಿ ಥಂಡಿಗೆ ಎಕ್ಸ್ಪೋಸ್ ಆದಾಗ ಏನೇನು ಕಾಯಿಲೆಗಳು ಬರುತ್ತೆ ಆ ಥಂಡಿಯಿಂದ ಉಂಟಾಗುವಂಥ ಕಾಯಿಲೆಗಳನ್ನು ಕೂಡ ಈ ಲಿಂಗ ಮುದ್ರದಿಂದ ಕಡಿಮೆ ಮಾಡ್ಕೋಬೋದು. ಜೊತೆಗೆ ನಮ್ಮ ವೆಯ್ಟನ್ನು 2 ಕೆಜಿವರೆಗೂ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಈ ಮುದ್ರಾನು ನೀವು 30 ಮಿನಿಟ್ಸ್ 40 ಮಿನಿಟ್ಸ್ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗತ್ತೆ. ಈ ಮುದ್ರಾ
ಸಂಯುತ ಮುದ್ರಾ ಅಂತ ಕರಿತೀವಿ. ಅಂದರೆ ಎರಡೂ ಕೈಯನ್ನು ಜೋಡಿಸಿ ಮಾಡುವಂಥ ಒಂದು ಮುದ್ರಾವಾಗಿದೆ. ಇದು ಅಷ್ಟೇ ತುಂಬ ಸಿಂಪಲ್ ಆಗಿರೋ ಮುದ್ರಾ. ಅದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ. ಎರಡೂ ಕೈಯನ್ನು ಫಸ್ಟ್ ಜೋಡಿಸ್ಬಿಟ್ಟು ಈ ರೀತಿ ಇಂಟರ್ಲಾಕ್ ಮಾಡಬೇಕು. ಇಂಟರ್ಲಾಕ್ ಮಾಡಿದಾಗ ಅನೇಕ ಪ್ರೆಷರ್ ಪಾಯಿಂಟ್ಸ್, ಕೇಂದ್ರ ಬಿಂದುಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟಾಗ ನಮಗೆ ಇಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಕೂಡ ಲಿಂಗ ಮುದ್ರ ಒಳ್ಳೆಯದು. ಈ ರೀತಿ ಇಲ್ಲಿ ಕಿಡ್ನಿ ರೀಜನ್ಗೆ ಇದೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಒಂದು ಕೈಯ ಹೆಬ್ಬೆರಳನ್ನು ಮಾತ್ರ ನೇರವಾಗಿ ಚಾಚಿದರೆ ಇದಕ್ಕೆ ಲಿಂಗ ಮುದ್ರ ಅಂತ ಕರೀತಾರೆ. ಒಂದು ಕೈಯ ಹೆಬ್ಬೆರಳನ್ನು ನೇರವಾಗಿ ಚಾಚಿದರೆ ಈ ರೀತಿ ಇಟ್ಟಾಗ ಇದಕ್ಕೆ ಲಿಂಗ ಮುದ್ರ ಅಂತ ಕರೀತಾರೆ. ನಾವು ಯಾವಾಗ ಮೈಯಲ್ಲಿ ಚಳಿ ಅಥವಾ ನಡುಕ ಬರುತ್ತೆ, ಥಂಡಿ ಪ್ರದೇಶಕ್ಕೆ ಹೋಗ್ತೀವಿ, ಆಗ ಎಕ್ಸ್ಪೋಸ್ ಆಗ್ತೀವಲ್ಲ, ಅಂಥ ಟೈಮಲ್ಲಿ ಈ ಮುದ್ರ ಮಾಡಿದ್ರೆ ದೇಹನ ಇದು ಬೆಚ್ಚಗಿಡಲಿಕ್ಕೆ ಸಹಾಯಕಾರಿಯಾದ ಮುದ್ರ. ನೀವು ಈ ಮುದ್ರಾಕ್ಕೆ ಕೈಯನ್ನು ಮೇಲಕ್ಕೆ ಇಟ್ಕೊಂಡು ಮಾಡಬೇಕು ಆ ರೀತಿ ಏನೂ ಒಂದು ರೂಲ್ಸ್ ಇರೋದಿಲ್ಲ. ನಿಮ್ಮ ಕೈ ಫ್ರೀಯಾಗಿ ನೀವು ಕಾಲು ಮೇಲೆ ಇಟ್ಕೊಂಡು ಅಥವಾ ಕೂತ್ಕೊಂಡಾಗ ಚೇರ್ ಮೇಲೆ ಕೂತ್ಕೊಂಡು ಈ ರೀತಿಯೂ ಪ್ರಾಕ್ಟೀಸ್ ಮಾಡ್ಕೊತಾ ಬರ್ಬೋದು. ಈ ಲಿಂಗ ಮುದ್ರಾ ಬಾಡಿನಲ್ಲಿ ಹೀಟ್ ಜನ್ರೇಟ್ ಆಗೋದ್ರಿಂದ ಕೊಲೆಸ್ಟ್ರಾಲ್ ತೊಂದರೆ ಇರೋರಿಗೆ, ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರೋರಿಗೆ, ಕಫ ಯಾವಾಗ ಜಾಸ್ತಿ ಅಕ್ಯುಮುಲೇಟ್ ಆಗಿರುತ್ತೆ ಅಂಥ ಟೈಮಲ್ಲಿ ಅರ್ಧ ಗಂಟೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಒಬೆಸಿಟಿನ ಕಡಿಮೆ ಮಾಡಿಕೊಳ್ಳಿಕ್ಕೆ ಲಿಂಗ ಮುದ್ರಾ ಹಾಗೂ ಅಗ್ನಿ ಮುದ್ರಾ ತುಂಬ ಸಹಾಯಕಾರಿಯಾಗಿದೆ. ವೀಕ್ಷಕರೇ, ಒಬೆಸಿಟಿ ಅನ್ನೋದು ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಚೈಲ್ಡ್ ಒಬೆಸಿಟಿ ಅಂತ ಕರೀತಾರೆ. ನೀವು ನೋಡಿರ್ಬೋದು ತುಂಬ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಅವ್ರ ವೆಯ್ಟನ್ನು ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಅಂದರೆ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ದೂರ ಅವರು ಆಟ ಆಡಬೇಕಾದ್ರೆ ಅಥವಾ ಮೆಟ್ಲು ಹತ್ತಿ ನಡಿವಾಗ ಏದುಸ್ರು ಬರೋವಂಥದ್ದು, ಆಮೇಲೆ ಅವರ ಶಕ್ತಿ ಕಡಿಮೆ ಆಗುವಂಥದ್ದು, ಯಾವುದರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ಇಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ಬೇರೆ ಬೇರೆ ಆರ್ಗನ್ಸ್ ಕೂಡ ಅಫೆಕ್ಟ್ ಆಗೋದ್ರಿಂದ ಮಕ್ಕಳಿಗೆ ನೀವು ಓವರ್ ನ್ಯೂಟ್ರಿಷಸ್ ಫುಡ್ ಕೊಡಬಾರ್ದು. ಅವರಿಗೆ ಚಟುವಟಿಕೆಗಳು ಇರಲೇಬೇಕು. ವ್ಯಾಯಾಮ ಆಗ್ಬೋದು ಅಥವಾ ಡ್ಯಾನ್ಸಲ್ಲಿ ನೀವು ತೊಡಗಿಸ್ಕೊಳ್ಳೋದು, ಆಟ ಆಡುವಂಥದ್ದು, ಈ ಎಲ್ಲದೂ ಒಂದು ಕಾಂಬಿನೇಷನ್ ಮಾಡಿ ನೀವು ಅವ್ರಿಗೆ ಒಳ್ಳೆಯ ಆಹಾರ, ಹಣ್ಣು ತರಕಾರಿ ಜಾಸ್ತಿ ಕೊಟ್ಟು ಈ ಹೊರಗಡೆ ಸಿಗುವಂಥ ಪ್ರೊಸೆಸ್ಡ್ ಫುಡ್ ಅಂತ ಏನು ಕರಿತೀವಿ ನಾವು, ಪ್ರಿಪೇರ್ ಮಾಡಿ ಇರೋವಂಥದ್ದು ಪ್ಯಾಕ್ಡ್ ಐಟಮಲ್ಲಿ ಬರೋವಂಥದ್ದು, ಪಿಜ್ಜಾ ಇರ್ಬೋದು ಅಥವಾ ಕೆಲವೊಂದು ನೀವು ಹೊರಗಡೆ ಸಿಗುವಂಥ ಯಾವುದೇ ಚಿಪ್ಸಿಂದ ಹಿಡಿದು ಯಾವುದೇ ರೀತಿ ಪ್ಯಾಕ್ಡ್ ಐಟಮ್ ಅನ್ನೋದನ್ನು ಅವ್ರಿಗೆ ಕೊಡಬಾರ್ದು. ಚಾಕ್ಲೇಟ್ಸಿಂದ ಹಿಡಿದು ಎಲ್ಲ ಕಡಿಮೆ ಮಾಡ್ತಾ ಬಂದು ಒಳ್ಳೆ ಆಹಾರ ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ಅವರ ಒಬೆಸಿಟಿನ ಕಡಿಮೆ ಮಾಡ್ಕೋಬೋದು. ದೊಡ್ಡವರಿಗೆ ವಾಕಿಂಗ್ ಹೋಗೋದ್ರ ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಪೋಶ್ಚರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಸರ್ವಾಂಗಾಸನ ಹಾಗೂ ಸೂರ್ಯ ನಮಸ್ಕಾರ ಈ ರೀತಿ ಕೆಲವೊಂದು ಪೋಶ್ಚರ್ಸ್ಗಳು, ಟ್ವಿಸ್ಟಿಂಗ್ ಆಸನಾಸ್, ಆಮೇಲೆ ಪಶ್ಚಿಮೋತ್ಥಾನಾಸನ, ಚಕ್ರಾಸನ, ಈ ಎಲ್ಲ ಆಸನಗಳನ್ನು ಕೂಡ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಮುದ್ರಾ ಅವರಿಗೆ ಸಪೋರ್ಟಿಂಗಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಅವರ ಫುಡ್ ಹ್ಯಾಬಿಟ್ಸನ್ನು ಸರಿ ಮಾಡ್ಕೋಬೇಕು. ವೀಕ್ಷಕರೇ, ಈ ಒಬೆಸಿಟಿ ಬಗ್ಗೆ ಮತ್ತಷ್ಟು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋಣ. ನಮಸ್ಕಾರ.